ಸುಮಾರಾಗಿ ಒಂದು 6-7 ವರ್ಷದಿಂದ ಏನು ತೊಂದರೆ ಇಲ್ಲ ಅವ್ದು ಪಕ್ಕಾ ಕಾಂಗ್ರೆಸ್ ಸರ್ ನಾವು ಹೋಗಿಂದ ಕಾಂಗ್ರೆಸ್ ಇವಾಗೂ ಕಾಂಗ್ರೆಸ್ ಅವರು ಆಮೇಲೆ ಅವರು ಏನಂತಾರೋ ನಮಗೆ ಹೆಂಗ್ ಗೊತ್ತಾಗುತ್ತೆ ಪಬ್ಲಿಕ್ ಮೇಲೆ ಇರುತ್ತೆ ನಾವು ಒಬ್ಳೆ ಅಂದ್ರೆ ಆಗಲ್ಲ ಅಲ್ವಾ ಬಸವರಾಜ್ ಬಂದ ಬಸವರಾಜ್ ಮುಂಬೈ ಸಿಎಂ ಆದ್ಮೇಲೆ ಸ್ವಲ್ಪ ಗಲಾಟೆಗಳು ಅದು ಇದು ಇದು ಆತರ ಆಗ್ತಾ ಇದೆ ಚೆನ್ನಾಗೇ ಇದೆ ಅವರು ಮೋದಿ ಆದ್ರೆ ಚೆನ್ನಾಗೇ ಅವರು ಮೋದಿ ಸರ್ಕಾರದಲ್ಲಿ ಒಳ್ಳೆದೇ ಆಗಿದೆ ಅದು ಮುಂಚೆ ಇದಿದೆ ತೊಂದ್ರೆ ಇದ್ದಂಗೆ ಇವಾಗ ತೊಂದ್ರೆ ಇಲ್ಲ ಇವಾಗ ಚೆನ್ನಾಗಿದೆ ನಮಗೆ ಮುಂಚೆ ಈ ತರ ಪಬ್ಲಿಕ್ ಗಾಡಿಗಳು ಹಾಕೊಂಡ್ರೆ ಇಲ್ಲೆಲ್ಲ ತೊಂದ್ರೆ ಆಗುತ್ತೆ ಅಂತ ಅವಾಗ ತೊಂದ್ರೆ ಕೊಡೋರು ಇವಾಗ ಏನು ಇಲ್ಲ ಯಾವ ತರ ತೊಂದ್ರೆ ಕೊಡ್ತಿದ್ರು ಆವಾಗ ಇಲ್ಲಿ ರೋಡ್ ಅಲ್ಲಿ ಹಾಕಬೇಡ ಪಬ್ಲಿಕ್ ಇದಾಗುತ್ತೆ ಇದಾಗುತ್ತೆ ಹಂಗೆ ಆಗುತ್ತೆ ಟ್ರ್ಯಾಕ್ ಇದೆ ಹಂಗಿಂಗ್ ಅಂತ ಇದ್ರು ಇವಾಗ ಏನು ತೊಂದ್ರೆ ಇಲ್ಲ ಇವಾಗ ಯಾರು ಅವು ಸುಮಾರಾಗಿ ಒಂದು 6-7 ವರ್ಷದಿಂದ ಏನು ತೊಂದ್ರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಬೆಲೆ ಅಂದ್ರೆ ಮಳೆ ಇದೆಯಲ್ಲಣ್ಣ ಮಳೆಗೆ ಬಗ್ಗೆ ಅವರು ಏನು ಹೇಳ್ತಾರೆ ಮಳೆ ಮಳೆ ಬರೋದು ಅವ್ರಿಗೇನು ಗೊತ್ತಾಗುತ್ತಾ ಮಳೆ ಮಳೆ ಬರುತ್ತೆ ಅದರಿಂದ ಒಟ್ಟೋಗುತ್ತೆ ಬೆಲೆ ಆಗುತ್ತೆ ಅದಕ್ಕೆ ಏನು ಸ್ವಂತ ಇದಾಗುತ್ತೆ ಅವ್ರಿಗೆ ಇವ್ರಿಗೆ ಏನು ತೊಂದರೆ ಐತೆ ಅದಕ್ಕೇನು ಇಲ್ಲ ಮತ್ತೆ ನಮಗೇನು ಪ್ರಾಬ್ಲಮ್ ಏನಿಲ್ಲ ಅಲ್ಲಿ ಇಲ್ಲಿ ಮಾತ್ರ ಚೆನ್ನಾಗಿದೆ ನೋಡಬೇಕು ಅವರು ಆಮೇಲೆ ಅವರು ಏನಂತಾರೋ ನಮಗೆ ಹೆಂಗೆ ಗೊತ್ತಾಗುತ್ತೆ ಪಬ್ಲಿಕ್ ಮೇಲೆ ಇರುತ್ತೆ ನಾವು ಒಬ್ಳೆ ಅಂದರೆ ಆಗಲ್ಲಲ್ವಾ ನೋಡಬೇಕು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಮುಖ್ಯಮಂತ್ರಿ ಆಗಿರೋದು ಗೊತ್ತಿದೆ ಅವರ ಆಡಳಿತ ನಿಮಗೆ ತೃಪ್ತಿ ತಂದಿದ್ಯಾ ಆದ್ರೆ ಇಲ್ಲಿ ಅಂತ ಇದ್ರ ಸರ್ಕಾರ ಬಗ್ಗೆ ಇಲ್ಲಿ ಅಂತ ಗೊತ್ತಿಲ್ಲ ಅಣ್ಣ ನಮಗೆ ಮಾತ್ರ ಈಗ ನಮ್ದ್ರಲ್ಲಿ ತೊಂದರೆ ಇಲ್ಲ ಅಂದ್ರೆ ಈಗ ಮೋದಿ ಬಂದಾಗಿಂದ ಪರವಾಗಿಲ್ಲ ಅನಿಸುತ್ತೆ ಓಕೆ ಬಿಸ್ನೆಸ್ ಕೊರೋನಾ ವೈರಸ್ ಬಂದ್ಬಿಡ್ತು ತುಂಬಾ ಲಾಸ್ ಆಗಿದೆ ಬಿಸ್ನೆಸ್ ನೋಡದೆ ಏನಿಲ್ಲ ಬಿಸ್ನೆಸ್ ನೋಡದೆ ಏನಿಲ್ಲ ವೈರಸ್ ಬಂದ್ಬಿಟ್ಟು ತುಂಬಾ ಲಾಸ್ ಇದೆ ಜನಗಳಿಗೆ ಏನಂದ್ರೆ ಜನಗಳಿಗೆ ಕಷ್ಟ ಇದೆ ಬಡವರು ಜಾಸ್ತಿ ಆಗಿದೆ ಏನು ಮಾಡಬೇಕು ಮುಂದಕ್ಕೆ ನೋಡಬೇಕು 8 ವರ್ಷ ಮೋದಿ ಅವರು ದೇಶವನ್ನ ಆಳ್ಕೆ ಮಾಡಿದ್ದಾರೆ ನೆಕ್ಸ್ಟ್ ಮೋದಿ ಅವರೇ ಬರಬೇಕು ಅಂತ ಹೇಳ್ತೀರಾ ಅಥವಾ ಬದಲಾವಣೆಯನ್ನ ಬಯಸ್ತೀರಾ ನೀವು ಅದು ನಮ್ದು ಏನಿಲ್ಲ ಸರ್ ಜನ ಆಯ್ಕೆ ಮಾಡಬೇಕು ನಮ್ದು ಏನಿದೆ ನೀವು ಆಯ್ಕೆ ಮಾಡಿದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ ಮತ ಹಾಕುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಮತ ಹಾಕ್ತೀರಾ ಅಥವಾ ಬದಲಾವಣೆಯನ್ನ ಬಯಸ್ತೀರಾ ಅಂತ ಅದು ಪಕ್ಕಾ ಕಾಂಗ್ರೆಸ್ ಸರ್ ನಾವು ಹೋಗಿಂದ ಕಾಂಗ್ರೆಸ್ ಇವಾಗೂ ಕಾಂಗ್ರೆಸ್ ಈಗ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ಆಡಳಿತದಲ್ಲಿ ತೃಪ್ತಿ ತಂದಿದ್ಯಾ ನಿಮಗೆ ಏನು ನೋಡ್ತಿದ್ದೀರಾ ಸರ್ ನೀವೇ ಹೆಂಗಿದೆ ಯಾವ ಥರ ನಡೀತಾ ಇದೆ ಕೈಲಾಗಳು ಜನಗಳೇ ತೊಂದರೆ ಆಗ್ತಾ ಇದೆ ಕಾಸುಗಳು ಇಲ್ಲ ಜನ ಹತ್ರ ಬೆಳೆ ಇಡಕ್ಕೆ ಏನಿಲ್ಲ ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ ಕಷ್ಟ ಅಂದರೆ ಕಷ್ಟ ಇದೆ ಜಾಸ್ತಿ ಕಷ್ಟ ಇದೆ ಬಿಸ್ನೆಸ್ಗಳು ಡಲ್ ಇದೆ ಯಾವ್ದು ಮಾಡೋಕೆ ಹೋದ್ರೆ ಏನು ತೊಂದರೆ ಇದೆ ಜಾಸ್ತಿ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿರೋದು ನೆಕ್ಸ್ಟ್ ಕಾಂಗ್ರೆಸ್ ಬರಬೇಕಾ ಜೆಡಿಎಸ್ ಬರಬೇಕಾ ಅಥವಾ ಬಿಜೆಪಿನ ಇರಬೇಕಾ ಇದು ನೋಡಿದ್ರೆ ಜನ ಬರೀ ಜಾತಿ ಬಾದಿ ಗಲಾಟೆ ಮಾಡಿಸಿ ಆಗ್ತಾ ಇದೆ ಧರ್ಮಗಳಿಂದ ಗಲಾಟೆ ಆಗ್ತಾ ಇದೆ ಅಲ್ಲಿ ನೋಡಿದ್ರೆ ಹಿಂದೂ ಮುಸ್ಲಿಮ್ದೊಂದು ಬರೀ ಗಲಾಟೆಗಳನ್ನೇ ಆಗ್ತಾ ಇದೆ ಇನ್ನು ನಮ್ಮ ಯಡಿಯೂರಪ್ಪ ಇದ್ರು ಏನು ಗಲಾಟೆ ಇದೆ ಆಗ್ತಾ ಇರಲಿಲ್ಲ ಎಲ್ಲ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ರು ಬಸವರಾಜ್ ಬಂದ ಬಸವರಾಜ್ ಮುಂಬೈ ಸಿಎಂ ಆದಮೇಲೆ ಸ್ವಲ್ಪ ಗಲಾಟೆಗಳು ಅದು ಇದು ಇದು ಆ ಥರ ಆಗ್ತಾ ಇದೆ ಸರ್ ನೋಡಿ ಹಿಂದೂ ಮುಸ್ಲಿಮ್ಸು ಯಾವಾಗೂ ಒಂದೇ ಜಾತಿ ಬಾದಿ ಮಾಡಬಾರ್ದು ಅಲ್ಲಿ ಇಲ್ಲಿ ಬರೀ ಗಲಾಟೆಗಳನ್ನೇ ನಡೀತಾ ಇದೆ ಇದು ಸರ್ಕಾರ ಅವರು ಸ್ವಲ್ಪ ಹೇಳಬೇಕು ಅಲ್ಲಿ ಇಲ್ಲಿ ಸ್ವಲ್ಪ ಈ ಥರ ಮಾಡಬೇಡಿ ಆರಾಮಾಗಿರಿ ಎಲ್ಲ ಹೊಂದಿರೋಣ ಇದು ಸಮಾವಾನ ಆಗಿ ಇರಲಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಶಾಂತಿ ದಟ್ಟೋಟ ಅಂತ ಆ ಥರ ಇರಬೇಕು ಈಗ ರಾಜ್ಯದಲ್ಲೂ ಏನೋ ಒಂದೇ ಪಕ್ಷ ಇರುವಂಥದ್ದು ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಮಾರ್ಕ್ಸ್ ಕೊಡೋದಾದ್ರೆ ಹತ್ತಕ್ಕೆ ಎಷ್ಟು ಕೊಡ್ತೀರಾ ಅದಕ್ಕೆ ಒಂದು ಇವಾಗ ಇರೋದು ಇದಕ್ಕೆ ನೋಡಿದ್ರೆ ಒಂದು 5 ಮಾರ್ಕ್ಸ್ ಕೊಡ್ಬೋದು ಥ್ಯಾಂಕ್ ಯು ಸರ್ ವೆಲ್ಕಮ್